ನಾನು ಸಿ ಎ ರಮೇಶ್, ಸರ್ಕಾರಿ ಮಹಿಳಾ ಕಾಲೇಜು, ಕೋಲಾರ. ಗಂಗಾಧರ ಚಿತ್ತಲರವರ ಸುಧೀರ ಕವಿತೆಯ ಓದು ಮತ್ತು ವಿವರಣೆ. ಈ ವೈಜ್ಞಾನಿಕ ಯುಗದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುವ ಮಕ್ಕಳು ಅಷ್ಟೇ ವೇಗವಾಗಿ ಮಣ್ಣಾದಾಗ ಆಗುವ ವೇದನೆಯ ತೀವ್ರತೆಯನ್ನು ಈ ಸುಧೀರ ಕವನದಲ್ಲಿ ಕಾಣಬಹುದು. ಮಣ್ಣಾಗಿದ್ದಾನೆ ಹುಡುಗ, ಕಣ್ಣ ಮುಂದೆ ಬೆಳೆದು ಕಣ್ತುಂಬಿ ನಿಂತವನು, ಎಲ್ಲಿಲ್ಲದಂತ ಪ್ರಾಣೋಲ್ಲಾಸ ತಂದವನು, ಎದೆಗೇರಿ ಬಿಗಿಕೊಂಡ ಕೋದಂಡದಂತವನು ಈಗ ಮಣ್ಣಾಗಿದ್ದಾನೆ. ಈ ಪಿಳ್ಳೆಯ ಲಕ್ಷ್ಯವೆಲ್ಲ ಅಂತರಿಕ್ಷಕ್ಕೆ ಎಂದು ಕಂಡಾಗಲೇ ಮನ ಅಳುಕಿತ್ತು. ಇವನ ಅಂಗಾಂಗದಲ್ಲಿ ಮಾತ್ರ ಮುಗಿಲ ನೀಲಿಯ ಕುಡಿದು ಮೋಡಗಳಲ್ಲಿ ಒಡನಾಡಿ ಕುಶಲ ಕೇಳುವ ಚಪಲ ತುಳುಕಿತ್ತು. ನೆಲಕ್ಕೇ ಕಾಲು ತಾಕದ ಬೀಸು ನಡೆಯಲ್ಲಿ ಗಾಳಿ ಬೆನ್ನೇರಿ ಬಾನಿಗೆ ಲಗ್ಗೆ ಇಡುವವನ ಸೆಳವಿತ್ತು. ಒಂದು ಮುಂಜಾನೆ ಕಣ್ಮುಚ್ಚಿ ನೋಡುತ್ತೇವೆ, ದೋರ್ದಂಡ ಉದ್ದಂಡನಾಗಿ ನಿಂತಿದ್ದಾನೆ ಸನ್ನದ್ಧ. ಮಾತು ಮಾತಿಗೆ ಉಕ್ಕು ಉತ್ತುಂಗ ಉತ್ಸಾಹ, ಕ್ಷಣ ನಿಲ್ಲಗೊಡದ ಖುಷಿ, ನೆರಳ ನರಿಯದ ಭಾವ. ಒಮ್ಮೊಮ್ಮೆ ಅನಿಸಿತ್ತು ಇವನ ಧಮನಿಗಳಲ್ಲಿ ಸುರಿಯುವ ನೆತ್ತರ ವೇಗ ಈ ನೆಲದ್ದೇ ಅಲ್ಲ, ಈತ ನಮ್ಮಂತಿಲ್ಲಿ ಬವಣೆ ಬಳಲಿಕೆಯ ತಲೆಭಾರ ಸಾವರಿಸುತ್ತ ಕಾಲೆಳೆದು ದಿನ ನೂಕಿ ತೊಳಲ ಬಂದವನಲ್ಲ. ಆದರೂ ಎಣಿಸಿರಲಿಲ್ಲ ಈ ಗಗನವೇಧಿ ಇಷ್ಟೊಂದು ತ್ವರೆಯ ಆತುರದಿಂದ ಬಂದವನು. ಈ ಬದುಕಿಗೆ ಬಂದಷ್ಟೇ ವೇಗವಾಗಿ ಮಿಂಚಿ ಮಾಯವಾಗಿ ಹೋದ ಸುಧೀರ ಮನೆಯವರು ನೆನೆದಾಗಲೆಲ್ಲ ಮನಸ್ಸಲ್ಲಿ ಕಲಕುವ ಮರೆಯಲಾಗದ ಅವನ ನಗುಮುಖ, ಕಣ್ಣು ತುಂಬುವ ಅವನ ದೃಢಕಾಯ, ಮಾಯದ ನೋವು, ಜೊತೆಗೆ ಈ ಆಕಾಶ ಪರವಶ ಜೀವ ಬಂತು ಎಲ್ಲಿಂದ, ಹೋಯಿತು ಎಲ್ಲಿ ಎಂಬ ಪ್ರಶ್ನೆಗಳನ್ನು ಬಿಟ್ಟು ಹೋದವನು. ಎಳೆಯ ವ್ಯಕ್ತಿಯ ಅಕಾಲಿಕವಾದ ಆಕಸ್ಮಿಕ ಸಾವು ಹುಟ್ಟುಹಾಕುವ ಉತ್ತರವಿಲ್ಲದ ಪ್ರಶ್ನೆಗಳು ನಮ್ಮೆಲ್ಲರ ಪ್ರಶ್ನೆಗಳೂ ಆಗಿವೆ. ಕಿರಿಯರು ಹಿರಿಯರ ಮುಂದೆ ಸಾವನ್ನು ಅಪ್ಪಿದಾಗ ಆಗುವ ದುಃಖ, ನೋವು, ಕೊರಗು, ಹಿರಿಯರ ಮನಸ್ಸನ್ನು ಕಲಕುವ ನೆನಪುಗಳು ಮರೆಯಲಾಗದ್ದು. ಸುಧೀರ ಅನ್ನುವ ಶೀರ್ಷಿಕೆ ಈ ಕವಿತೆಗೆ ಅತ್ಯಂತ ಸೂಕ್ತವಾಗಿದೆ. ಸಾವನ್ನು ಎದುರಿಸಲು ಸದಾ ಸಿದ್ಧ ಸನ್ನದ್ಧನಾಗಿರುವವನೇ ಸುಧೀರ. ಸಾವಿಗೆ ಎದರದೇ ಇರುವವನೇ ನಿಜವಾದ ಧೀರ. ಈ ಸುಧೀರ ಯಾರು? ನಿರೂಪಕರ ಬಹಳ ಹತ್ತಿರದ ಸಂಬಂಧಿಯೇ ಇರಬಹುದು. ಮುಗಿಲ ನೀಲಿಯ ಕುಡಿದು ಮೋಡಗಳೊಡನೆ ಒಡನಾಡಿ ಎಂಬ ಸಾಲು ಸುಧೀರನ ಪೈಲಟ್ ಆಗುವ ಹಂಬಲವನ್ನು ಸೂಚಿಸುತ್ತದೆ, ಇಲ್ಲವೇ ವಾಯುದಳದ ಸೈನಿಕನಾಗುವ ಹಂಬಲವೂ ಆಗಿರಬಹುದು. ಗಗನಗಾಮಿಯಾಗ ಬಯಸುವ ಈ ಹುಡುಗನ ಮನೋಭಿಲಾಷೆ ಮನೆಯವರಲ್ಲಿ ಅಳುಕು ಮೂಡಿಸಿತ್ತು. ಕಣ್ಣ ಮುಂದೆಯೇ ಬೆಳೆದವನು ಮಣ್ಣಲ್ಲಿ ಮಣ್ಣಾಗಿದ್ದಾನೆ, ಅವನ ಸಾವು ನಿರೀಕ್ಷಿತವೇ? ಈ ಪಿಳ್ಳೆಯ ಲಕ್ಷ್ಯವೆಲ್ಲ ಅಂತರಿಕ್ಷಕ್ಕೆ ಎಂದು ಕಂಡಾಗಲೇ ಮನ ಅಳುಕಿತ್ತು ಎಂಬ ಸಾಲುಗಳೇ ಇದಕ್ಕೆ ಸಾಕ್ಷಿ. ವೇಗದ ಬದುಕಿನ ಬೆನ್ನು ಹತ್ತಿದ ಜೀವಕ್ಕೆ ನೆಲದಲ್ಲಿ ಕಾಲೂರುವುದಕ್ಕಿಂತ ಬಾನಿಗೆ ಲಗ್ಗೆಡುವ ಬಯಕೆ. ಹೆದೆಯೇರಿ ಬಿಗಿಕೊಂಡ ಕೋದಂಡದಂತವನು, ಈ ಸಾಲುಗಳು ಅವನ ಬೆಳವಣಿಗೆ, ದೈಹಿಕ ದೃಢತೆಯನ್ನು ಸೂಚಿಸುತ್ತದೆ. ಕೈಗೆ ಬಂದವನು ಎದೆಯೆತ್ತರಕ್ಕೆ ಬೆಳೆದವನು ಮಣ್ಣಾಗಿದ್ದಾನೆ. ಸಾವಿನತ್ತ ಮುಖ ಮಾಡಿ ನಿಂತಿರುವ ಜೀವದ ಧೀರ ನಿಲುವಿನ ವರ್ಣನೆ ಕಾವ್ಯದ ಆಶಯ. ಸಾವನ್ನು ಚಿತ್ರಿಸುವಾಗ ವಿಷಾದದ ಹಿಂದೆ ಧೀರತ್ವದ ಬಗ್ಗೆ ಹೆಮ್ಮೆಯೂ ಅಡಗಿದೆ. ಸಾವಿನ ಭಯದಿಂದ ನಮ್ಮ ಆಕಾಂಕ್ಷೆ, ಕನಸುಗಳನ್ನು ಅತ್ತಿಕ್ಕಲಾಗುವುದಿಲ್ಲ ಎಂಬ ಮನುಷ್ಯನ ದೃಢತೆಯ ಸಂಕೇತವಾಗಿಯೂ ಸುಧೀರ ನಮಗೆ ಕಾಣಿಸುತ್ತಾನೆ. ಸುಧೀರ ಕವಿತೆಯಲ್ಲಿ ಬದುಕಿನೊಂದಿಗೆ ಇರುವ ಸಾವಿನ ಅಸ್ತಿತ್ವ, ಅದು ಹುಟ್ಟುಹಾಕುವ ಪ್ರಶ್ನೆಗಳು, ಸಾವಿನ ಇರುವಿಕೆ ಮತ್ತದರ ಗುರಿಗಮ್ಯತೆಯ ಬಗೆಗಿನ ಕುತೂಹಲಗಳಿವೆ. ಸಾವಿನ ನಂತರದ ನೆನಪುಗಳು, ಬದುಕನ್ನು ಅನ್ವೇಷಿಸಲು ನೆನಪುಗಳು ಸಹಕರಿಸುವ ರೀತಿ, ಸಾವಿನ ಜೊತೆ ತಾಳೆ ಹಾಕಿ ನೋಡುವ ಬದುಕಿನ ಘಟನೆಗಳು ಇಲ್ಲಿ ನಿರೂಪಿಸಲ್ಪಟ್ಟಿದೆ. ಪ್ರಪಂಚದಲ್ಲಿನ ಜೀವಸಂಕುಲಕ್ಕೆಲ್ಲ ಸಾವಿದೆ, ಆದರೆ ಸಾವನ್ನು ಸಹಜ, ಅನಿವಾರ್ಯ ಎಂದು ಒಪ್ಪಿಕೊಳ್ಳುವ ಮನಸ್ಥಿತಿ ಎಲ್ಲರಿಗೂ ಅಸಾಧ್ಯ. ಸಾವನ್ನು ಕುರಿತಾಗಿ ಮಾನವನ ಚಿಂತನೆ ಅಪಾರವಾಗಿದೆ. ಕಾಲವನ್ನು ಸಾವಿಗೆ ಸಂಕೇತವಾಗಿ ಕಾವ್ಯಶಾಸ್ತ್ರಗಳು ಪರಿಗಣಿಸಿವೆ. ಒಟ್ಟಿನಲ್ಲಿ ಕಾಲ ಮತ್ತು ಮನುಷ್ಯನ ಸಂಬಂಧಗಳು ಹುಟ್ಟು ಸಾವಿನ ಮಧ್ಯದ ನಿರಂತರ ಸಂಬಂಧ ಸಂಘರ್ಷಗಳಾಗಿ ಕಾಣಿಸಿಕೊಳ್ಳುತ್ತವೆ. ಸಾವು ಸಹಜವಾದುದು, ಬದುಕೊಂದು ಬದಲಾವಣೆ ಎಂದು ಕಾಳಿದಾಸ ಹೇಳಿದ್ದಾನೆ.
ಜಾತಸ್ಯ ಮರಣಂ ಧ್ರುವಂ ಎಂಬ ಸೂಕ್ತಿ ಇದನ್ನೇ ಹೇಳುತ್ತದೆ. ಸಾವು ಆಶ್ಚರ್ಯವಲ್ಲ, ಬದುಕಿರುವುದೇ ಆಶ್ಚರ್ಯಕರ. ಈ ನವರಂಧ್ರಘಟಿತವಾದ ಶರೀರದಲ್ಲಿ ಜೀವ ಇರುವುದೇ ಸೋಜಿಗ, ಹೋಗುವುದು ಸೋಜಿಗವಲ್ಲ ಎಂದು ನೇಮಿಚಂದ್ರ ಉದ್ಗರಿಸುತ್ತಾನೆ. ಮರಣವೇ ಮಹಾನವಮಿ ಎಂಬ ಧೋರಣೆಯ ಮೂಲಕ ವಚನಕಾರರು ಸಾವನ್ನು ಗುಣಾತ್ಮಕವಾಗಿ ಸ್ವೀಕರಿಸಿದ್ದಾರೆ. ಸಾಧಕರು ಸಾವು ಬರುವವರೆಗೂ ಕ್ರಿಯಾಶೀಲರಾಗಿರುತ್ತಾರೆ. ಕಾಯಕದೊಳಗೆ ತನ್ಮಯರಾಗಿದ್ದು ಮರಣ ಬಂದಾಗ ನಗುನಗುತ್ತಲೇ ಹೊರಟು ಹೋದವರಿದ್ದಾರೆ. ಮತ್ತೊಂದು ಆಶ್ಚರ್ಯದ ಸಂಗತಿಯೆಂದರೆ ಬದುಕಿನಿಂದ ಹೊಂದಬೇಕಾದ ಬಿಡುಗಡೆಗಾಗಿ ಹಾತೊರೆಯುವ, ಸಾವಿಗೆ ಆಹ್ವಾನ ನೀಡುವವರೂ ಇದ್ದಾರೆ. ಜೈನ ಧರ್ಮದಲ್ಲಿ ಬರುವ ಸಲ್ಲೇಖನ ವ್ರತವನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು. ಈ ಎಲ್ಲ ಹಿನ್ನೆಲೆಯಲ್ಲಿ ಕೊನೆಯದಾಗಿ ಮತ್ತೆ ಅದೇ ಮಾತು ಹೇಳಬೇಕು. ಗಗನಗಾಮಿಯಾಗ ಬಯಸುವ ಸುಧೀರನ ಮನೋಭಿಲಾಷೆ ಮನೆಯ ಹಿರಿಯರಲ್ಲಿ ಅಳುಕು ಮೂಡಿಸಿತ್ತು ನಿಜ. ಆದರೆ ಸಾವಿನ ಭಯದಿಂದ ನಮ್ಮ ಆಕಾಂಕ್ಷೆ ಕನಸುಗಳನ್ನು ಅತ್ತಿಕ್ಕಲಾಗುವುದಿಲ್ಲ ಎಂಬ ಮನುಷ್ಯನ ದೃಢತೆಯ ಸಂಕೇತವಾಗಿಯೂ ಸುಧೀರ ಇಲ್ಲಿ ನಮಗೆ ಕಾಣಿಸುತ್ತಾನೆ. ಈಗ ಕವಿ ಪರಿಚಯ. ಗಂಗಾಧರ ಚಿತ್ತಾಲರು ನವ್ಯ ಚಳುವಳಿಯ ಪ್ರಮುಖ ಕವಿಗಳು. ಇವರು ಉತ್ತರ ಕನ್ನಡ ಜಿಲ್ಲೆಯ ಹನೇಹಳ್ಳಿಯಲ್ಲಿ 1923 ಜನಿಸಿದರು. ಕನ್ನಡದ ಮತ್ತೋರ್ವ ಪ್ರಖ್ಯಾತ ಲೇಖಕರಾದ ಯಶವಂತ ಚಿತ್ತಾಲರು ಇವರ ಸಹೋದರ. ಕಾವ್ಯ ಸೃಷ್ಟಿಯಲ್ಲಿ ಗಂಗಾಧರ ಚಿತ್ತಾಲರದು ಸೃಜನಶೀಲ ಮನಸ್ಸು. ಕಾಲದ ಕರೆ, ಮನುಕುಲದ ಹಾಡು, ಹರಿವ ನೀರಿದು, ಸಂಪರ್ಕ ಮುಂತಾದವು ಚಿತ್ತಾಲರ ಕವನ ಸಂಕಲನಗಳು. ಗಂಗಾಧರ ಚಿತ್ತಾಲರ ಕವಿತೆಗಳು ಪಾರದರ್ಶಕವಾದ ಕವಿತೆಗಳು. ಕವಿತೆಗಳ ವಸ್ತುವಿನಲ್ಲಿ ಇರುವ ಸಂಕೀರ್ಣತೆಯು ಅದರ ಶಿಲ್ಪವನ್ನು ನಿಗೂಢವಾಗಿಸುವುದಿಲ್ಲ. ಇದು ಚಿತ್ತಾಲರ ಕವಿತೆಗಳ ಮೂಲಗುಣ. ಅಲ್ಲಿ ಅನಗತ್ಯವಾದ ಕ್ಲಿಷ್ಟತೆಯು ಸುಳಿಯುವುದಿಲ್ಲ. ಅವರನ್ನು ಅವರಿಗೆ ಸಮಕಾಲೀನರಾದ ಇತರ ಕವಿಗಳಿಂದ ಭಿನ್ನವಾಗಿಸುವ ಗುಣವೂ ಈ ಪಾರದರ್ಶಕತೆಯೇ. ಚಿತ್ತಾಲರ ಕವಿತೆಗಳನ್ನು ನಿಧಾನವಾಗಿ ಗಟ್ಟಿಯಾಗಿ ಓದಿಕೊಳ್ಳುವುದರಿಂದ ಮಾತ್ರವೇ ಅದರ ಇನ್ವೊಕೇಟಿವ್ ಗುಣ ಮತ್ತು ಆರ್ದ್ರ ಭಾವಗಳು ನಮ್ಮ ಅನುಭವಕ್ಕೆ ಬರುತ್ತವೆ ಎಂದು ವಿಮರ್ಶಕ HS ರಾಘವೇಂದ್ರರಾವ್ ಅವರು ಕನ್ನಡದ ಅನನ್ಯ ಕವಿ ಗಂಗಾಧರ ಚಿತ್ತಾಲರ ಕವಿತೆಗಳನ್ನು ವ್ಯಾಖ್ಯಾನಿಸಿದ್ದಾರೆ. ಈ ಟಿಪ್ಪಣಿ ಸಿದ್ಧಪಡಿಸುವಾಗ ಸಹಕರಿಸಿದ ನನ್ನ MA ಸಹಪಾಠಿ ಶ್ರೀಮತಿ ಶ್ಯಾಮ್ಲಾ ಮತ್ತು ನಿಮ್ಮೆಲ್ಲರಿಗೂ ಧನ್ಯವಾದಗಳು.